ರಾಜ್ಯ ಬಿಜೆಪಿಗೆ ರಾವ್ ಪಾಠ ಪೊಲೀಸ್ ಸ್ಟೈಲ್ನಲ್ಲೇ ಸಖತ್ ಕ್ಲಾಸ್ ಮುಸ್ಲಿಮರ ಬಗ್ಗೆ ಮಾಜಿ ಪೊಲೀಸ್ ಅಧಿಕಾರಿ ಹೇಳಿದ್ದೇನು ರಾವ್ ಬೆಂಗಳೂರಿನ ಮಾಜಿ ಕಮಿಷನರ್ ಪೊಲೀಸ್ ಇಲಾಖೆಯ ಒಂದು ದಕ್ಷ ಅಧಿಕಾರಿ ಮೊದಲು ರಾಜಕೀಯ ಅಂದ್ಬಿಟ್ಟು ಆಮ್ ಆದ್ಮಿ ಪಕ್ಷಕ್ಕೆ ಬಂದರು ಜೆ ಪಿಯಿಂದ ಸ್ಪರ್ಧಿಸಿ ಸೋತರು ಇಷ್ಟಾದರೂ ಕೂಡ ಬಿ ಜೆ ಪಿಗರು ಯಾವ ರೀತಿ ಮುಂದೆ ಸಾಗಬೇಕು ಬಿಜೆಪಿಯ ಆತ್ಮಾವಲೋಕನ ಸಭೆಯಲ್ಲಿ ಏನೆಲ್ಲ ನಡೀತಾ ಇದೆ ಪಿಗೆ ಇನ್ನೂ ಯಾಕೆ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡೋಕ್ಕಾಗ್ತಾ ಇಲ್ಲ ಪಿಗೆ ಇನ್ನೂ ಯಾಕೆ ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡೋಕ್ಕಾಗ್ತಿಲ್ಲ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದವರು ಏನಾದರೂ ಟೀಕೆ ಮಾಡೋಕ್ಕೆ ಹೇಳಿದ್ರೆ ಪಿ ವಿರುದ್ಧ ಬೆಜ್ ಆ್ಯಂಡ್ ಡಿಸ್ ಡಿಸೈನ್ ಆಗಿ ಟೀಕೆಗಳನ್ನ ಮಾಡಬಹುದು ಆದರೆ ಅವರು ಈ ಗ್ಯಾರಂಟಿ ಯೋಜನೆಗಳನ್ನ ಹೇಗೆ ಪೂರೈಸಬೇಕಂತ ಮುಂದೆ ಸಾಕ್ತಿರ್ತಾರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂಥ ಒಂದು ಆತ್ಮಾವಲೋಕನ ಸಭೆಯಲ್ಲಿ ರಾವ್ ಅವರು ಮಾತನಾಡಿರುವಂಥ ಸಾಕಷ್ಟು ವಿಚಾರಗಳು ಕೇಂದ್ರ ಮಟ್ಟದಲ್ಲಿ ಸಜ್ಜಾಗಿ ಸದ್ದಾಗಿದೆ ಹೈಕಮಾಂಡ್ ಮಟ್ಟದಲ್ಲಿ ಸದ್ದಾಗಿದೆ ಬಿ ಎಸ್ ಯಡಿಯೂರಪ್ಪನವರು ಇಡೀ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಎಸ್ಪೆಷಲಿ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಕಮಲವಾದ ಅಂದರೆ ಕೇಸರಿ ಬ್ರಿಗೇಡ್ ಕಮಲ ಸರ್ಕಾರವನ್ನು ಅಧಿಕಾರಕ್ಕೆ ತರೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಯಡಿಯೂರಪ್ಪ ಅವರು ಯಡಿಯೂರಪ್ಪನವರೇ ಆ ಸಭೆಯಲ್ಲಿ ರಾವ್ ಅವರ ಹೇಳಿದಂಥ ಒಂದಷ್ಟು ಇನ್ಪುಟ್ಸ್ಗಳನ್ನ ಪರ್ಕೊಂಡಿದ್ದಾರೆ ಬೇರೆ ಬಂದಿದ್ದಂಥ ಕೆಲ ಗೆದ್ದಿರೋರು ಸೋತಿರೋರು ಎಲ್ಲ ಸೇರಿದಂಥ ಸಭೆಯಲ್ಲಿ ಬೇರೆ ಶಾಸಕರುಗಳು ಅಧಿಕಾರಿಗಳ ವರ್ಗಾವಣೆ ಅಥವಾ ತಮ್ಮ ಕ್ಷೇತ್ರಕ್ಕೆ ಅನುದಾನ ಹೆಂಗೆ ತಗೋಬಾರದು ಇದ್ರ ಬಗ್ಗೆ ಮಾತಾಡ್ತಾ ಇದ್ದರೆ ಭಾಸ್ಕರ್ರಾವ್ ಪಕ್ಷವನ್ನು ಹೇಗೆ ಕಟ್ಟಬೇಕು ಪಕ್ಷವನ್ನು ಯಾವ ರೀತಿ ಮುಂದಿನ ಹಾದಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ಚರ್ಚೆನೆ ಮಾಡಿದ್ದಾರೆ ಅದರಲ್ಲಿ ಅತಿ ದೊಡ್ಡ ಚರ್ಚೆ ಮತ್ತು ವಿವಾದ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾಸ್ಕರ್ ರವರು ಪೊಲೀಸ್ ಅಧಿಕಾರಿಯಾಗಿದ್ದರು ವೆಲ್ ಎಜುಕೇಟೆಡ್ ಪರ್ಸನ್ ಅವರಿಗೆ ಗೊತ್ತು ಹಿಂದೂ ಮತ್ತು ಮುಸ್ಲಿಮರನ್ನು ಒಟ್ಟಾಗಿ ತೆಗೆದುಕೊಂಡು ಹೋದರೆ ಮಾತ್ರ ಬಿ ಜೆ ಪಿ ಉಳಿಗಾಲ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಹಿಂದೂ ಮತ್ತು ಮುಸ್ಲಿಂ ಇಬ್ಬರ ಡಿ ಎನ್ ಎ ಒಂದೇ ರೀತಿ ಒಂದೇ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಪುರಾತನದ ಒಂದು ವಾಕ್ಯ ಸಂಸ್ಕೃತ ವಾಕ್ಯವನ್ನು ಮೆನ್ಷನ್ ಮಾಡಿದ್ದಾರೆ ವಸುದೈವ ಕುಟುಂಬಕಂ ಅಂದರೆ ಜಗತ್ತೇ ಒಂದು ಕುಟುಂಬ ಅಂತ ಈ ಕಮ್ಯುನಲ್ ವಾರ್ಗಳು ಕಮ್ಯುನಲ್ ಕ್ಲಾಶ್ ಇವೆಲ್ಲ ಮಾಡ್ಕೊಂಡು ಏನು ಸಾಧಿಸ್ತೀರಾ ಒಂದಷ್ಟು ಬಿ ಜೆ ಪಿ ನಾಯಕರುಗಳು ನೇರವಾಗಿ ನಮಗೆ ಮುಸ್ಲಿಮರ ಓಟ್ ಬೇಡ ಅಂತ ಹೇಳ್ತಾರೆ ಮುಸ್ಲಿಮರ ಓಟ್ ಬೇಡ ಅಂತ ಹೇಳಿದ್ರು ಯಾಕಂದರೆ ಬಿ ಜೆ ಪಿ ಸೋಲಿಗೆ ಸಾಲಿಡಾಗಿ ಮುಸ್ಲಿಮರು ಕಾಂಗ್ರೆಸ್ಗೆ ಓಟ್ ಹಾಕಿದ್ದು ಕೂಡ ಕಾರಣ ಇದರಲ್ಲಿ ಬಿ ಜೆ ಪಿ ನನಗೆ ಹಿಂದೂಗಳ ಓಟ್ ಮಾತ್ರ ಸಾಕು ಅಥವಾ ನನಗೆ ಮುಸ್ಲಿಂ ಓಟೇ ಬೇಡ ಅಂತಂದರೆ ಸ್ವಾಮಿ ಕುಯ್ದ್ರೆ ಅವ್ರಿಗೂ ರಕ್ತ ನಿಮಗೂ ರಕ್ತನೇ ಬರೋದು ಇದನ್ನು ರಾವ್ ಹೇಳ್ತಿರೋದು ಹೀಗಾಗಿ ಇಲ್ಲಿ ಯಾರು ಹಿಂದೂ ರಾಷ್ಟ್ರ ಭಾರತ ಹಿಂದೂ ರಾಷ್ಟ್ರ ಹೌದು ಇಲ್ಲಿ ಯಾರು ಭಾರತವನ್ನು ಮುಸ್ಲಿಂ ರಾಷ್ಟ್ರ ಆಗಬೇಕು ಅಂತ ಹೇಳಿಲ್ಲ ಆದರೆ ಸಾವಿರದ ಒಂಬೈನೂರ ನಲವತ್ತೇಳರ ಸಂದರ್ಭದಲ್ಲಿ ಆದಂಥ ಪಾರ್ಟಿಷಿಯನ್ನಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗೋಯಿತು ಆಗಿದ್ದನ್ನು ಸರಿಪಡಿಸಿಕೊಂಡು ಹೋಗಬೇಕಾದ ಜವಾಬ್ದಾರಿ ಸರ್ಕಾರದ ಮೇಲೆ ಜನಪ್ರತಿನಿಧಿಗಳ ಮೇಲೆ ಹಾಗೆ ಜನಸಾಮಾನ್ಯರ ಮೇಲೆ ಕೂಡ ಇದೆ ಇದನ್ನು ಬಿಟ್ಟು ಕೇವಲ ಕೋಮುವಾದ ಕಮ್ಯುನಲ್ ಕ್ಲ್ಯಾಶ್ಗಳನ್ನ ಮಾಡ್ಕೊಂಡು ಹೋದರೆ ಯಾವ ಕಾರಣಕ್ಕೂ ಬಿ ಜೆ ಪಿ ಉದ್ಧಾರ ಆಗಲ್ಲ ಅನ್ನೋ ರೀತಿಯಲ್ಲಿ ಭಾಸ್ಕರ್ರಾವ್ ಮಾತಾಡಿದ್ದಾರೆ ಭಾಸ್ಕರಾವ್ ಕೊಟ್ಟಿರುವಂಥ ಸಾಕಷ್ಟು ಟಿಪ್ಪಣಿಗಳನ್ನು ಪಕ್ಷವನ್ನು ಯಾವ ರೀತಿ ಸಂಘಟಿಸಬೇಕು ಪಕ್ಷವನ್ನು ಯಾವ ರೀತಿ ಇಂಪ್ರೂವ್ ಮಾಡಬೇಕು ಇದನ್ನು ಯಡಿಯೂರಪ್ಪ ಅವರು ಮೆನ್ಷನ್ ಮಾಡಿಕೊಂಡ್ರು ಅಂದರೆ ಸಾಕಷ್ಟು ವ್ಯಾಲಿಡ್ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ ಬಿ ಜೆ ಪಿಯಲ್ಲೇ ಸೋತಿರುವಂಥ ಸಾಕಷ್ಟು ಕೆಲ ಶಾಸಕರುಗಳು ಮಾತಾಡ್ತಾ ನನ್ನ ಜೊತೆನೇ ಮಾತಾಡ್ತಾ ಸ್ವಾಮಿ ಕಾಂಗ್ರೆಸ್ ಗ್ಯಾರಂಟಿ ಅಷ್ಟೇ ಅಲ್ಲ ನಮ್ಮವರು ಗ್ಯಾರಂಟಿಗೂ ಶಿಸಿದ್ರು ನಾವು ವರ್ಷಕ್ಕೆ ಮೂರು ಸಿಲಿಂಡ್ರ್ ಕೊಡ್ತೀವಿ ಅಂದ್ವಿ ನಾವು ಕೂಡ ಯುಗಾದಿಗೊಂದು ದೀಪಾವಳಿಗೊಂದು ಗಣೇಶನ ಹಬ್ಬಕ್ಕೊಂದು ಸಿಲಿಂಡ್ರ್ ಕೊಡ್ತೀವಿ ಅಂದ್ರಿ ನೀನು ಮೂರು ಸಿಲಿಂಡರ್ ಕೊಡ್ತೀನಿ ಅಂದಮೇಲೆ ಮುಗಿದೋಯ್ತು ನೀನು ಯಾಕಂದರೆ ದೀಪಾವಳಿ ಗಣೇಶನ ಹಬ್ಬ ಯುಗಾದಿ ಅಂತತ್ಯ ನಂಗೆ ಪರ್ಟಿಕ್ಯುಲರ್ ತರಲೇಬೇಕು ಅಂತ ಹೇಳಿದಿದ್ದರೆ ರಂಜಾನ್ಗೊಂದು ಹಬ್ಬಕ್ಕೊಂದು ಕ್ರಿಸ್ಮಸ್ಗೊಂದು ಅಂತ ಹೇಳಿದ್ರೆ ಕಳ್ಕೊಳ್ಳೋದೇನಿತ್ತು ಎಲ್ಲರೂ ವಿಶ್ವಾಸಕ್ಕೆ ತೊಗೊಂಡಂಗೆ ಆಗ್ತಿತ್ತಲ್ಲ ಇದನ್ನು ಬಿ ಜೆ ಪಿಯಲ್ಲೇ ಸೋತಿರುವಂಥ ಶಾಸಕರುಗಳು ಹೇಳಿರೋದು ಮತ್ತೊಂದು ಕಡೆ ಮತ್ತೊಂದು ಕಡೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಪ್ರಧಾನಿ ಮೋದಿ ಹೇಳ್ತಾರೆ ಇದೇ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಇಡೀ ರಾಜ್ಯದ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದೇ ಒಂದು ಅನ್ಯ ಕೋಮಿನ ಅಭ್ಯರ್ಥಿಗೆ ಟಿಕೆಟ್ ಕೊಡಲಿಲ್ಲ ಬಿ ಜೆ ಪಿಲಿ ಯಾರೊಬ್ಬರು ಕ್ರಿಶ್ಚಿಯನ್ ಅಬ್ ಅಭ್ಯರ್ಥಿ ಅಂತ ಹೇಳಿ ಅಥವಾ ಬಿ ಜೆ ಪಿಲಿ ಯಾರೊಬ್ಬರು ಮುಸ್ಲಿಮರು ಕಣಕ್ಕಿಳಿದ್ರು ಹೇಳಿ ಇಲ್ಲ ಜನರಿಗೂ ಅರ್ಥ ಆಗಿದೆ ಆಮೇಲೆ ಇದ್ದಂಥ ಸರ್ಕಾರದ ಅವಧಿಯಲ್ಲಿ ಹಿಜಾಬು ಹಲಾಲು ಜಟ್ಕಾಕಟ್ಟು ಆಝಾನು ಇಂಥ ಅಂದರೆ ಹಿಂದೂಗಳ ಜಾತ್ರೆಗಳಲ್ಲಿ ಮುಸ್ಲಿಮರು ವ್ಯಾಪಾರ ಮಾಡಬಾರ್ದು ಇಂಥ ಬೇಡದೇ ಇರೋದು ಮಾಡ್ಕೊಬಂದರು ಹೊರತು ರಾಜ್ಯವನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಲಿಲ್ಲ ಇದು ಜನ ಕೊಟ್ಟಿರುವಂಥ ಉತ್ತರ ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಅರವತ್ತಾರ ಕುಸಿತು ಇವೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಭಾಸ್ಕರ್ರಾವ್ ಮಾಜಿ ಪೊಲೀಸ್ ಅಧಿಕಾರಿ ಭಾಸ್ಕರ್ರಾವ್ ಅವರು ಮಾತನಾಡಿದ್ದಾರೆ ವಸುದೈವ ಕುಟುಂಬಕಂ ಜಗತ್ತೇ ಒಂದು ಕುಟುಂಬ ಹಿಂದೂ ಮತ್ತು ಮುಸ್ಲಿಮರು ಇಬ್ರಿಗೂ ಒಂದೇ ಡಿ ಎನ್ ಎ ಹೀಗಾಗಿ ಎಲ್ಲರೂ ಪಕ್ಷವನ್ನು ಬೆಳೆಸಬೇಕು ಪಕ್ಷವನ್ನು ಉಳಿಸಬೇಕು ಅಂದರೆ ಎಲ್ಲರನ್ನು ಒಟ್ಟಾಗಿ ತೆಗೆದು ನಾನು ಇಲ್ಲಿ ಪರ್ಟಿಕ್ಯುಲರ್ ಮುಸ್ಲಿಂ ಅಂತ ಮಾತ್ರ ಹೇಳ್ತಾ ಇಲ್ಲ ಎಲ್ಲ ಧರ್ಮದವ್ರನ್ನ ಒಟ್ಟಾಗಿ ತೆಗೆದುಕೊಂಡ್ರೆ ಮಾತ್ರ ಪಕ್ಷ ಉಳಿಯೋಕೆ ಸಾಧ್ಯ ಅಂತ ಹೇಳಿದಾರೆ ವೀಕ್ಷಕರೇ ಭಾಸ್ಕರ ರಾವ್ ಅವರ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು